ಸೊಕೆ ವೆಲ್ಕಮ್ ಬ್ಯಾಕ್ ನಮ್ಮ ಆಟೋಮೋಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ನಾನೊಂದು ಫ್ಲಿಪ್ಕಾರ್ಟಿಂದ ಎರಡು ಐಟಮ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಎಲ್ ಇ ಡಿ ಬಲ್ಬ್ಸ್ನ ಇದನ್ನು ಸ್ಪೆಷಲಾಗಿ ಒಂದು ಸ್ಪ್ಲೆಂಡರ್ಗೋಸ್ಕರ ಒಂದು ಪ್ಲಾಟ್ ನಮ್ಮ ಸ್ಪ್ಲೆಂಡ್ ಪ್ಲಾಟಿನ ಕೂಡ ಇಲ್ಲಿ ಮಾಡಿಫಿಕೇಶನ್ ಆಗಿ ರೆಡಿ ಆಗಿದೆ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ಈ ಈ ಒಂದು ಯಾವ ರೀತಿ ಬಲ್ಬ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಇದಕ್ಕೆ ಇದರ ಪ್ರೈಸ್ ಬಂದುಬಿಟ್ಟು ಆರುನೂರ ಮೂವತ್ತು ರೂಪಾಯಿ ಇದೆ ನಿಮಗೆ ಲಿಂಕ್ ಕೊಡ್ತೀನಿ ಅದನ್ನು ಅದರಿಂದ ನೀವು ಆರ್ಡರ್ ಮಾಡ್ಕೋಬೇಕು ಅದು ಬೇಕಾದರೆ ಸೊ ಯಾವ ರೀತಿ ಇದು ಎಷ್ಟು ಬ್ರೈಟ್ನೆಸ್ ಇದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ತುಂಬ ಒಂದು ಚೆನ್ನಾಗಿರುವ ಲುಕ್ ಇದೆ ಆದರೆ ಆ ಡಿಸೈನ್ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ ಎರಡು ಬಲ್ಬ್ ಇದೆ ನಮಗೆ ಎರಡು ಬಲ್ಬ್ ನಮಗೆ ಸಿಕ್ಕಿದೆ ಆರುನೂರ ಮೂವತ್ತು ರೂಪಾಯಿ ಆಗಿದೆ ಸೊ ಈ ರೀತಿಯಾಗಿದೆ ವಿತ್ ಕ್ಲ್ಯಾಂಪ್ ಕೂಡ ಇದೆ ಇದರಲ್ಲಿ ಕ್ಲಾಂಪ್ ಕೂಡ ಇದೆ ನೋಡ್ಬೋದು ಕೂಡ ಇದೆ ನನಗೆ ಬೇಕಾಗಿರೋದು ಕೇವಲ ಸಿಂಗಲ್ ಎಲ್ ಇ ಡಿ ಯಾಕಂತ ಹೇಳಿದ್ರೆ ಹ್ಯಾಂಡಲ್ಗೆ ಇವಾಗ ಒಂದು ಸಿಂಗಲ್ ಎಲ್ ಇ ಡಿ ಇಲ್ಲಿ ಫಿಕ್ಸ್ ಮಾಡೋದು ಅಂತ ಹೇಳಿದ್ರೆ ಒಂದು ತುಂಬಾ ಟ್ರೆಂಡ್ ಆಗಿ ಹೋಗಿದೆ ಕಾಮನ್ ಆಗಿ ಹೋಗಿದೆ ಹಾಗೆ ನಾನು ಒಂದು ಇಲ್ಲಿ ಸಿಂಗಲ್ ಎಲ್ ಇ ಫಿಕ್ಸ್ ಮಾಡಬೇಕು ಒಂದು ಹೋಲ್ ತೆಗೆದುಬಿಟ್ಟು ಒಂದು ಸಿಂಗಲ್ ಎಲ್ ಇ ಡಿನ ಫಿಕ್ಸ್ ಮಾಡಬೇಕಂತ ಒಂದು ಡಿಸೈಡ್ ಮಾಡಿದೆ ಅದಕ್ಕೋಸ್ಕರ ಆರ್ಡ್ ಮಾಡ್ಕೊಂಡಿದ್ದೇನೆ ಸೊ ನಾನು ಸಿಂಗಲ್ ಎಲ್ ಇ ಮಾತ್ರ ಫಿಕ್ಸ್ ಮಾಡ್ತೇನೆ ಹ್ಯಾಂಡಲ್ ನಲ್ಲಿ ಹೋಲನ್ನು ತೆಗೆದುಕೊಂಡಿದ್ದೀನಿ ನಂತರ ಆಹ್ ಹೋಲ್ಗೆ ಈ ಕ್ಲ್ಯಾಂಪ್ನಲ್ಲಿರುವಂಥ ನಟ್ ಬೋಲ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇವಾಗ ಎಲ್ ಇ ಡಿ ಫಿಕ್ಸ್ ಮಾಡಲಿಕ್ಕೆ ರೆಡಿ ಆಗಿದೆ ಈ ಕ್ಲ್ಯಾಂಪ್ ಕೂಡ ಬಾಕ್ಸ್ ನಲ್ಲಿ ಇದ್ದಂತಹ ಅಲ್ಲಿ ಒಂದು ಎಕ್ಸ್ಟ್ರಾ ಕ್ಲ್ಯಾಂಪ್ ಅನ್ನು ತೆಗೆದುಕೊಂಡು ಮಿರರ್ ಗೆ ಕೂಡ ಈ ಎಲ್ ಇ ಡಿ ಫಿಕ್ಸ್ ಮಾಡ್ಕೋಬಹುದು ಕಾಣಿಸೋದ್ರಿಂದ ಈ ರೀತಿ ಮಾಡ್ತಾ ಇದ್ದೇನೆ ಹ್ಯಾಂಡಲ್ ನಲ್ಲಿ ಹೋಲ್ ತೆಗೆದುಕೊಂಡೆ ನಾನು ಈ ರೀತಿ ಎಲ್ ಇ ನ ಫಿಕ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಕೆಳಗಡೆ ಕ್ಲ್ಯಾಂಪ್ ಅಲ್ಲಿ ಎಲ್ ಇ ಡಿಯನ್ನು ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬಹುದು ಇದರಲ್ಲಿ ಕೊಟ್ಟಿರುವ ಕ್ಲ್ಯಾಂಪ್ ನ ಮೂಲಕ ನೋಡಿ ಈ ರೀತಿ ನನಗೆ ಬೇಕಾದಂತಹ ಪಾಯಿಂಟ್ನಲ್ಲಿ ನಾನೊಂದು ಬೇಕಾದಂಥ ರೀತಿಯಲ್ಲಿ ನನಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಟೈಟ್ ಮಾಡ್ಕೊತಿದ್ದೀನಿ ನಟ್ನ ತುಂಬ ಸಿಂಪಲ್ ಆದ ಇದೆ ನಿಮಗೆ ಮಾಡ್ಕೋಬೋದು ಮನೆಯಲ್ಲಿ ಯಾವುದೇ ವರ್ಕ್ಶಾಪ್ಗೆ ಹೋಗುವ ಅಗತ್ಯ ಇಲ್ಲ ನಿಮಗೆ ಹ್ಯಾಂಡಲ್ನಲ್ಲಿ ಹೋಲ್ ತೆಗ್ದುಬಿಟ್ಟು ಎಲ್ ಇ ಡಿನ ಫಿಕ್ಸ್ ಮಾಡಿದರೆ ಈ ರೀತಿಯ ಲುಕ್ ಇರ್ತದೆ ಎಲ್ ಇ ಡಿಯ ವೈರಿಂಗ್ ಕನೆಕ್ಷನನ್ನು ಯಾವ ರೀತಿ ಕೊಡೋದು ಅಂತ ಈಗ ನೋಡೋಣ ವೈಝರ್ನ ರಿಮೂವ್ ಮಾಡ್ಕೊಳ್ಳಿ ಮತ್ತು ಇಂಡಿಕೇಟ್ರ್ ಕನೆಕ್ಷನ್ನ ಬ್ರೇಕ್ ಮಾಡ್ಕೊಳ್ಳಿ ಎಲ್ ಇ ಡಿಯಲ್ಲಿ ಬಂದಿರುವಂತಹ ಕೇಬಲ್ ಅದು ತುಂಬಾ ಶಾರ್ಟ್ ಇದೆ ನಾನು ನನ್ನ ಹೆಡ್ಲೈಟ್ನ ಕನೆಕ್ಷನ್ ಅನ್ನು ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನನ್ನ ಬೈಕ್ನಲ್ಲಿರುವಂತಹ ಹೆಡ್ಲೈಟ್ ಎಲ್ ಇ ಡಿ ಹೆಡ್ಲೈಟ್ ಆಗಿದೆ ಅದಕ್ಕೋಸ್ಕರ ಎಲ್ ಇ ಡಿ ಹೆಡ್ಲೈಟ್ ಆಗಿರೋದ್ರಿಂದ ಸ್ಟಾರ್ಟ್ ಮಾಡದೇನೆ ಕೀ ಆನ್ ಮಾಡಿ ಸ್ವಿಚ್ ಹಾಕಿದ್ರೆ ಸಾಕು ಹೆಡ್ಲೈಟ್ ಆಗೋ ಥರ ನಾನು ಕನೆಕ್ಷನನ್ನು ಕೊಟ್ಟಿದ್ದೀನಿ ಹೆಡ್ಲೈಟ್ಗೆ ಅದಕ್ಕೋಸ್ಕರ ಈ ಎಲ್ ಇ ಡಿ ಬಲ್ಬ್ನ ಎಕ್ಸ್ಟ್ರಾ ನಾನು ಇವಾಗ ಫಿಟ್ ಮಾಡಿದ್ದಲ್ಲ ಎಲ್ ಇ ಡಿ ಬಲ್ಬು ಅದನ್ನು ನಾವು ಇವಾಗ ಬೇರೆ ರೀತಿ ಕನೆಕ್ಷನ್ ಕೊಡಬೇಕಾಗುತ್ತೆ ಅಂತ ಹೇಳಿದರೆ ಗಾಡಿಯ ಕರೆಂಟಲ್ಲಿಯೇ ಅದು ಉರಿಯೋ ಥರ ಆ ರೀತಿ ಕನೆಕ್ಷನನ್ನು ನಾನು ಇದ್ದೀನಿ ಇದ್ರ ಬಗ್ಗೆ ಕನ್ಫ್ಯೂಸ್ ಆದರೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ನಮ್ಮ ಎಲ್ ಇ ಡಿ ಬಲ್ಬ್ನಲ್ಲಿ ಎರಡು ಕೇಬಲ್ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇವಾಗ ಒಂದು ಕೇಬಲ್ನ ಇಲ್ಲಿಗೆ ನಾವು ಜಾಯಿಂಟ್ ಮಾಡಿ ಆಯಿತು ಇನ್ನು ಎರಡನೇ ಕೇಬಲ್ ಜಾಯಿಂಟ್ ಮಾಡುವಂಥ ಕೆಲಸ ಬಾಕಿ ಇದೆ ಅದು ಯಾವ ರೀತಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ಬೋದು ಕೇಬಲ್ ಶಾರ್ಟ್ ಇದ್ದ ಕಾರಣ ನಾವು ಎರಡು ಕೇಬಲ್ನ ಅಲ್ಲಿಗೆ ಜಾಯಿಂಟ್ ಮಾಡ್ಕೊ ಮಾಡ್ಕೊಂಡಿದ್ದೇವೆ ಸೇಫಾಗಿ ಜಾಯಿಂಟ್ ಮಾಡ್ಕೊಂಡು ಗಮಟೆಪ್ಪನ್ನ ಹಾಕೋಬೇಕು ಇಲ್ಲ ಶಾರ್ಟ್ ಆಗೋ ಸಾಧ್ಯತೆ ಇರ್ತದೆ ಈ ರೀತಿ ನಾವು ಶಾರ್ಟ್ ಇದ್ದ ಕಾರಣ ಎಕ್ಸ್ಟ್ರಾ ಕೇಬಲ್ನ ನಾವು ಫಿಕ್ಸ್ ಮಾಡ್ಕೊಂಡಿದ್ದೇವೆ ಜಾಯಿಂಟ್ ಮಾಡ್ಕೊಂಡಿದ್ದೇವೆ ಮತ್ತು ಇರುವ ಇನ್ನೊಂದು ಕೇಬಲನ್ನು ಯಾವುದಾದ್ರೂ ಬಾಡಿಗೆ ನೀವು ಇಲ್ಲಿ ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅದು ಅರ್ಥ ಅರ್ಥಾಗುವಂಥ ಕೆಲಸ ಮಾಡುತ್ತೆ ಅದು ಅರ್ಥ ಅರ್ಥಗೋಸ್ಕರ ಒಂದು ಯಾವುದಾದ್ರೂ ಬಾಡಿಗೆ ಕೊಡಬೇಕು ಒಲಗಿಂದ ಬಾಡಿಗೆ ಕೊಟ್ಟಿದ್ದೇವೆ ನಾವೀಗ ಇವಾಗ ನಾವಿಲ್ಲಿ ನೋಡ್ಬೋದು ಕರೆಕ್ಟಾಗಿ ನಮ್ಮ ಕೆಲಸ ಮುಗ್ದಿದೆ ವಾಪಸ್ ನಾವು ಇವಾಗ ವೈಝರ್ನ ಇಲ್ಲಿ ಫಿಕ್ಸ್ ಮಾಡ್ಕೋತಿದ್ದೇವೆ ಎಷ್ಟೋ ಜನಕ್ಕೊಂದು ತಪ್ಪು ಕಲ್ಪನೆ ಇತ್ತು ಬೈಕ್ ಬ್ಯಾಟ್ರಿ ಇದ್ರೆ ಮಾತ್ರ ಎಲ್ ಇ ಡಿ ಬಲ್ಬ್ನ ಫಿಕ್ಸ್ ಮಾಡ್ಕೋಬಹುದು ಅಥವಾ ಬ್ಯಾಟ್ರಿಯ ನಲ್ಲಿ ಮಾತ್ರ ಈ ಒಂದು ಬಲ್ಬ್ಗಳು ಏನು ಯೂಸ್ ಮಾಡೋಕ್ಕಾಗೋದು ಅಂತ ಹಾಗೆ ಏನಿಲ್ಲ ಇವಾಗ ನೋಡ್ಬೋದು ನನ್ನ ಹೆಡ್ಲೈಟನ್ನು ಕೂಡ ನೋಡು ಆನ್ ಮಾಡ್ತಾ ಇದ್ದೇನೆ ಅದು ಬ್ಯಾಟ್ರಿಯಿಂದ ಕೆಲಸ ಮಾಡುತ್ತೆ ಆದರೆ ಇದು ಬೈಕ್ನ ಕರೆಂಟ್ನಲ್ಲಿ ಕೆಲಸ ಮಾಡ್ತದೆ ಇದು ಬ್ಲಿಂಕ್ ಆಗೋ ಥರ ಕಾಣಿಸ್ತಿದೆ ಅಲ್ಲ ಇದು ಬ್ಲಿಂಕ್ ಆಗ್ತಿಲ್ಲ ಅದು ಮೊಬೈಲ್ನ ಕ್ಯಾಮ್ರಾ ಆ ರೀತಿ ಕ್ಯಾಪ್ಚರ್ ಮಾಡ್ತಿದೆ ಆದರೆ ಇದು ಬೈಕ್ನ ರನ್ನಿಂಗ್ನಲ್ಲಿ ಕರೆಕ್ಟಾಗಿ ನಮಗೆ ಫೋಕಸ್ ಆಗುತ್ತೆ ಯಾವುದೇ ರೀತಿ ಬ್ಲಿಂಕ್ ಆಗೋದ್ರಲ್ಲಿ ಇಲ್ಲಿ ನೋಡ್ಬೋದು ನಾನು ತೋರಿಸ್ತಿದ್ದೇನೆ ಇದನ್ನು ಯಾವುದೇ ವಿಷಯದ ಬಗ್ಗೆ ವಿ ಬೇಕಾಗಿದ್ದರೂ ಈ ಕೂಡಲೇ ಕಮೆಂಟ್ ಮಾಡಿ ಕನ್ಫರ್ಮ್ ಆಗಿ ನಾನು ವಿಡಿಯೋ ಮಾಡ್ತೀನಿ ಅಥವಾ ಕಮೆಂಟ್ಗೆ ರಿಪ್ಲೈ ಕೊಡ್ತೇನೆ ನಮ್ಮ ಆಟೋಮೋಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡದಲ್ಲಿ ಮೋಡಿಫಿಕೇಷನ್ ವೀಡಿಯೋಗಳು ಕೂಡ ಸಿಗ್ತದೆ ಕನ್ನಡದಲ್ಲಿ ಮೋಡಿಫಿಕೇಶನ್ ವೀಡಿಯೋಗಳು ಸಿಗಬೇಕಂತ ಹೇಳಿದ್ರು ಒಂದೇ ಒಂದು ಚಾನಲ್ ಆಟೋಮೋಟಿವ್ ಕನ್ನಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಆಟೋಮೋಟಿವ್ ಕನ್ನಡ